ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಂಡೆ, ಆಲ್ಮೋಸ್ಟ್ ಮನೇಲಿ ಕೆಲಸ ಆಯಿತು, ಪೂಜೆ ಆಯಿತು. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಈಗ ನಾವು ಇಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅನ್ನೋದು, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನನ್ನ ವೀಡಿಯೋನ. ಸೊ ಸಪೋರ್ಟ್ ಮಾಡಿ, ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ಮಂಡೆ ಅಲ್ವಾ, ಸೊ ಅದಕ್ಕೋಸ್ಕರಿಂದ ದೇವ್ರ ಹತ್ರ ಎಲ್ಲ ತೊಳೆದು ಪೂಜೆ ಮಾಡೋಣ ಅಂತ. ಸೊ ಮನೇಲಿ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸಿದಾಯಿತು. ಫಸ್ಟು ನನಗೆ ಅಡುಗೆ ಮನೆ ಕ್ಲೀನಾಗಿ ಉಳಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಗೊಜ್ಜು ಅನ್ನ ಮಾಡಿದೆ. ಸೊ ಸ್ವಲ್ಪ ಅನ್ನ ಉಳಿದಿತ್ತು, ಮತ್ತು ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಫೈನಲಿ ಅಡುಗೆ ಮನೆ ಕೆಲಸ ಆಯಿತು. 15 ಡೇಸ್ ಆಗಿತ್ತು ನಾನು ಪೂಜೆ ಮಾಡಿ, ಅದಕ್ಕೋಸ್ಕರಿಂದ ಇವತ್ತು ಅಂದರೆ ಫುಲ್ ಕ್ಲೀನಾಗಿ, ಡೀಪ್ ಕ್ಲೀನಾಗಿ ದೇವ್ರ ಮನೇಲೆಲ್ಲ ಪಾತ್ರೆ ಎಲ್ಲ ತೊಗೊಂಡು ದೇವ್ರ ಪಾತ್ರೆನೆಲ್ಲ ತೊಳೆದ್ಬಿಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಇವತ್ತು ಸುಮಾರು ವರ್ಷಗಳಿಂದ ಅಂದ್ಕೊತಾ ಇದ್ದೆ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತಂದ್ಬಿಟ್ಟು, ಫೈನಲಿ ಇವತ್ತು ಆ ಡೇ ಬಂತು ಅಂತ ಹೇಳ್ಬೋದು. ಯಾಕಂದರೆ ನಮ್ಮೂರ ಎಲ್ಲ ದೇವ್ರನ್ನ ತುಂಬ ಬಿಲೀವ್ ಮಾಡ್ತಾರೆ. ನಾನು ಅಂದರೆ ಎಲ್ಲ ದೇವ್ರನ್ನೂ ಬಿಲೀವ್ ಮಾಡ್ತೀನಿ, ಬಟ್ ನೋಡಬೇಕು ಅನ್ನೋದೊಂದು ಆಸೆ. ಎಲ್ಲರೂ ಹೇಳ್ತಾಯಿದ್ರು ಒಳ್ಳೆಯದು ಹೋಗ್ಬಿಟ್ಟು ಬಂದರೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಕವನ ಮನೇಲಿ ಇದ್ದಿದ್ದರಿಂದ ಸೊ ಮಾತಾಡ್ಕೊಂಡಿಬ್ಬರು ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಬೇಗ ಬೇಗ ಈಗ ರೆಡಿ ಆಗ್ತಾಯಿದ್ದೀವಿ. ಅಂದರೆ ಬೇಗ ಪೂಜೆ ಮಾಡಿಬಿಡೋಣ. ಯಾವಾಗಲೂ ಅಷ್ಟೇ, ಆಚೆ ಹೋಗುವಾಗ ಮನೇಲಿ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಅಂದರೆ ಪೂಜೆ ಮಾಡಿಬಿಟ್ಟು ಹೋಗಬೇಕಲ್ವ. ಸೊ ಅದಕ್ಕೋಸ್ಕರದಿಂದ ಇವತ್ತು ನಾನು ಅದೇ ಥರ ಫುಲ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಮನೇಲಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಸುಮಾರು ದಿನಗಳಿಂದ ಅಂದ್ಕೊಂಡು ಹಸ್ಬೆಂಡ್ಗೂ ಹೇಳಿದ್ದೆ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಅಂದ್ಬಿಟ್ಟು, ಅವರು ಸಹ ಕರ್ಕೊಂಡೋಗಿದ್ದಿಲ್ಲ. ಸೊ ಫೈನಲಿ ಇವತ್ತು ಆ ಡೇ ಅಂತ ಹೇಳ್ಬೋದು. ಸೊ ಪೂಜೆ ಎಲ್ಲ ಆಯಿತು, ದೇವ್ರ ಪಾತ್ರೆ ಎಲ್ಲ ತೊಳೆದು, ಸೊ ಹೊಸ್ಟ್ಲಿಗೆಲ್ಲ ಆಲ್ರೆಡಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಏನೋ ಒಂದು ಪಾಸಿಟಿವ್ ವೈಬ್ಸ್, ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಸೊ ಈಗ ಪೂಜೆ ಎಲ್ಲ ಮುಗಿಸಿದ್ದೀನಿ, ಎಲ್ಲ ಆಯಿತು, ಇನ್ನೇನಿದ್ರು ಹೊರಡೋದಷ್ಟೇ. ಸೊ ಯಾಕಂದರೆ ಹಸಗಳ ಮನೆಯನ್ನು ತೊಳೆದ್ಬಿಟ್ಟು ಹೋಗಬೇಕು, ಅಲ್ಲಿ ಸ್ವಲ್ಪ ಪೂಜೆ ಲೇಟು ಅಂದರು, 12:30 ಅಂತಂದರು. ಅದಕ್ಕೆ ನಾನು ಮತ್ತು ಕವನ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಕವನ ಎಲ್ಲ ಹಸುಗಳ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಂದರು, ನಾನು ಮನೇಲೆಲ್ಲ ಮುಗಿಸ್ಕೊಂಡೆ. ಇಬ್ಬರು 10 ಟೈಮ್ಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಿ. ಈಗ ಇದು ನಮ್ಮೂರು. ಸೊ ನಮ್ಮೂರ ಹತ್ರ ಹೋಗ್ತಾಯಿದ್ವಿ. ನಮ್ಮೂರಿಂದ ಒಂದು 9-10 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊತೀನಿ, ಇನ್ನೂ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಅಂದರೆ ಕನಕಪುರ ಮೇನ್ ರೋಡ್ ಹತ್ರಕ್ಕೆ ಹೋಗಬೇಕು, ಅಲ್ಲಿಂದ ಒಳಗಡೆ ಹೋಗಬೇಕು. ಸೊ ನಾವೀಗ ಇಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ದೀವಿ. ಇದೆಲ್ಲ ಸುತ್ತಮುತ್ತ ಹಳ್ಳಿಗಳು. ಸೊ ಇಲ್ಲೆಲ್ಲ ವ್ಯವಸಾಯ, ಬಾಳೆಕಂಗು ಮತ್ತು ನೆಟ್ಟಿದ್ದಾರೆ ತೆಂಗಿನ ಸಸಿಗಳು, ಹುಲ್ಲು. ಸೊ ನಮ್ಮೂರೆಲ್ಲ ಹೇಗಿದೆಯೋ ಅದೇ ಥರನೇ ಇದೆ, ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ವ್ಯವಸಾಯ ಮಾಡೋರಲ್ವಾ. ಸೊ ಅದಕ್ಕೆ ಹಾಗೆ ವಿಡಿಯೋ ಮಾಡ್ಕೊಂಡು ಹೋದೆ ನಾನು. ಸೊ ಈಗ ಆಲ್ಮೋಸ್ಟ್ ನಿಯರಾಗಿದ್ದೀವಿ ಕನಕಪುರ ಮೇನ್ ರೋಡ್ಗೆ. ಇಲ್ಲೆಲ್ಲ ಮಾವಿನ ಮರಗಳು ಸಿಕ್ಕಾಪಟ್ಟೆ ಇತ್ತು, ಮಾವಿನಕಾಯಿ ಅಂತೂ ಎಷ್ಟೆಷ್ಟು ಬಿಟ್ಟಿತ್ತು ಅಂತಂದರೆ ಕಿತ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಕವನ ಇಟ್ಕೊಂಡು ಬೇಡ, ಮಾಜೋಸನಕ್ಕೆ ಹೋಗ್ತಿದ್ದೆ, ಬರೋ ಕಿತ್ಕೊಂಬರೋಣ ಅಂತಂದು. ಸೊ ಹಾಗೆ ನೋಡಿಕೊಂಡು ಇಲ್ಲೆಲ್ಲ ಮಳೆ ಬಂದಿತ್ತಲ್ಲ, ಸೊ ನೀರು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕೆರೆ ಎಲ್ಲ ತುಂಬ ಹೋಗಿದೆ, ಅಷ್ಟು ಜೋರು ಮಳೆ ಅಂತೆ. ನಮ್ಮ ಕಡೆಯೂ ಅಷ್ಟೊಂದು ಮಳೆ ಬಿದ್ದಿಲ್ಲ. ಈಗ ಫೈನಲಿ ಕನಕಪುರ ಮೇನ್ ರೋಡ್ ರೀಚ್ ಆದ್ವಿ. ಈಗ ನಾವು ಇವಾಗ ಮೇನ್ ರೋಡಲ್ಲಿ ಇದ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಈಗ ಈ ಊರು ಎಲ್ಲಿ ಬರುತ್ತೆ ಅಂತಂದರೆ ಆರ್ವಳಿಯು ಮಧ್ಯ ಬರುತ್ತೆ, ಶಾರ್ಟ್ಕಟ್ಟು ಸೋಮನಳ್ಳಿ ಅಂತಂದ್ಬಿಟ್ಟು. ಸೊ ಅಲ್ಲಿ ಈಗ ಆಲ್ಮೋಸ್ಟು ನಿಯರಾಗಿ ದೇವಸ್ಥಾನ ಹತ್ರ ಇದ್ದೀವಿ. ಇಲ್ಲಿ ಬಸವೇಶ್ವರಂದು ಸ್ಟ್ಯಾಚು ನಡೆಸಿದ್ದಾರೆ, ತುಂಬ ಚೆನ್ನಾಗಿದೆ, ಇದೆಲ್ಲ ಹೊಸ್ದಾಗಿ ಮಾಡಿರೋದಂತೆ ಹಸ್ಬೆಂಡ್ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಸೋಮನಳ್ಳಿ ಅಂತ ಈ ಊರ ಹೆಸರು. ಸೊ ಇಲ್ಲಿ ಮಾದಪ್ಪ ನೆಲೆಸಿರೋದು. ಸೊ ತುಂಬ ಅಂದರೆ ತುಂಬ ಹಳೆ ದೇವಸ್ಥಾನ ಅಂತೆ, ಈಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಅತ್ತೆ ಕಾಲದಿಂದನೂ ಇದೆ ಅಂತ. ಅತ್ತೆಯವರೆಲ್ಲ ಬರೋರಂತೆ ಈ ದೇವಸ್ಥಾನಕ್ಕೆ. ಸೊ ಅತ್ತೆ ಹೇಳೋರು ತುಂಬ ಪವರ್ಫುಲ್ಲು ಅಂತ. ನನಗೆ ಫೈನಲಿ ಸುಮಾರು ವರ್ಷದಿಂದ ಅಂದ್ಕೊಂಡು ಇವತ್ತು ಬರೋವಾಗ ಆಯಿತು ಅಂತ ಹೇಳ್ಬೋದು. ಸೊ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ. ಕಾಡು ಮಧ್ಯ ಇರೋದು,
ಸುತ್ತಮುತ್ತ ಯಾವುದೇ ರೀತಿ ಮನೆಗಳಿಲ್ಲ, ಏನಿಲ್ಲ. ಸೊ ಮಾದಪ್ಪ ಎಲ್ಲ ನೆಲೆಸೋದಂಥ ಜಾಗದಲ್ಲಿ ಅಲ್ವಾ, ಕಾಡಲ್ಲಿ ಮಧ್ಯದಲ್ಲಿ ಅಲ್ವಾ. ಸೊ ನನ್ನ ಒಂದು ಫೇವ್ರೆಟ್ ಗಾಡ್ ಅಂತಲೂ ಹೇಳ್ಬೋದು. ಸೊ ಫೈನಲ್ ಈಗ ದೇವಸ್ಥಾನದ ಹೊರಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಹೋಗ್ತಾ ಹೋಗ್ತಾ ಗಣೇಶ, ಯಾವಾಗಲೂ ನಾವು ಏನೇ ಪೂಜೆ ಮಾಡಿದ್ರು ಗಣೇಶ ಪೂಜೆ ಫಸ್ಟು. ಸೊ ಈಗ ನೀವು ನೋಡ್ಬೋದು, ಬಟ್ ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಹಾಕಿದ್ರು ಫೋಟೋ ತೆಗಿಬಾರ್ದು, ಕ್ಯಾಮ್ರಾ ಅಲೋವ್ ಇಲ್ಲ ಅಂತ. ಬಟ್ ನಾನು ತಗೊಂಡ್ಬಿಟ್ಟೆ. ಆಮೇಲೆ ಅಲ್ಲಿ ಬೋರ್ಡ್ ನೋಡಿದೆ, ಅಯ್ಯೋ ಬೇಜಾರಾಗೋಯ್ತು. ಆಮೇಲೆ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಮಂದಾರತಿ ಇದೆ ಕನಕಪುರ ಮೇನ್ ರೋಡ್. ಸೊ ಹಸ್ಬೆಂಡ್ ಫೋನ್ ಮಾಡಿದ್ರು ಊಟ ಟೈಮ್ಗೆ ಏನನ್ನ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಏನು ತೊಗೊಂಬಾ ಅಂತ ಅಂದ್ಬಿಟ್ಟು. ಸೊ ಅಲ್ಲೋಗಿ ನಾನೇನು ಮಾಡಿದೆ ಅಂದರೆ ಇಡ್ಲಿ ಪಾರ್ಸಲ್ ಮಾಡಿಸ್ಕೊಂಡೆ ಮಧ್ಯಾಹ್ನ, ಲೈಟಾಗಿ ತಿನ್ನಬೇಕಲ್ವಾ ಅಂತಂದ್ಬಿಟ್ಟು. ಸೊ ಅತ್ತೆಗೆ ಹಸ್ಬೆಂಡಿಗೆ ನಮಗೆ ಎಲ್ಲ ಇಡ್ಲಿನ ಪಾರ್ಸಲ್ ಹೇಳಿದೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ಸೊ ನಾನು ಮತ್ತು ಕವನ್ ಇಬ್ಬರು ಜ್ಯೂಸ್ ತೊಗೊಂಡು ಕುಡಿತಾ ಇದ್ವಿ. ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಜ್ಯೂಸ್. ಆ್ಯಕ್ಚುಲಿ ಆರೆಂಜ್ ಜ್ಯೂಸ್ ಹೇಳಿದ್ಲು, ಅದಕ್ಕೆ ಶುಗರೇ ಹಾಕಿಲ್ಲ. ಆಮೇಲೆ ಕವನ್ ಇರ್ತದಮ್ಮ, ದೊಡ್ಡ ದೊಡ್ಡ ಹೋಟೆಲ್ಸಲ್ಲೆಲ್ಲ ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡ್ತಾರೆ, ಶುಗರ್ ಜಾಸ್ತಿ ಹಾಕೋದಿಲ್ಲ ಅಂತಂದ್ಲು. ಆಮೇಲೆ ನಾನು ಅವಳು ಎಕ್ಸ್ಚೇಂಜ್ ಮಾಡಿದ್ವಿ ಜ್ಯೂಸ್ನ. ಅವಳು ಮ್ಯಾಂಗೋ ತೊಗೊಂಡಿದ್ಲು. ಸೊ ಮ್ಯಾಂಗೋ ಜ್ಯೂಸ್ಗೂ ಸಹ ಹಾಕಿದ್ದಿಲ್ಲ. ಸೊ ಆರೆಂಜ್ ಜ್ಯೂಸ್ಗೂ ಹಾಕಿಲ್ಲ. ಸಪ್ಪೆ ಹೆಂಗೆ ಕುಡಿಯೋದು ಅಂತ ನಾವು ಹೇಗೆ ಅಂದರೆ, ಒಂದು ಟೇಸ್ಟ್ ಅಂತ ರುಚಿ ಕಣ್ಮೇಲೆ ಅದು ಆ ಟೇಸ್ಟೇ ಹುಡ್ಕೋಕೆ ಹೋಗ್ತೀವಿ. ಆಮೇಲೆ ನೋಡಿದೆ, ಕೇಳ್ತಾ ಇದ್ದೀನಿ ಕವನನ ಯಾಕೆ ಹಿಂಗೆ ಅಂತಂದ್ಬಿಟ್ಟು. ಇಲ್ಲ, ದೊಡ್ಡ ದೊಡ್ಡ ಹೋಟೆಲ್ಸಲ್ಲೆಲ್ಲ ಶುಗರ್ ಹಾಕೋದಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಶುಗರ್ ಇಲ್ಲದೆ ಹೆಂಗೆ ಜ್ಯೂಸು ಈ ಕಾಫಿ ಎಲ್ಲ ಕುಡಿಯೋದಂತ ನನಗೆ ಗೊತ್ತಿಲ್ಲ. ಫೈನಲಿ ಜ್ಯೂಸ್ ಕುಡಿದು ಮನೆ ಕಡೆ ಬರೋಣ, ಪಾರ್ಸಲ್ ಎಲ್ಲ ರೆಡಿಯಾಗಿತ್ತು. ಸೊ ಫೈನಲಿ ಮನೆ ಕಡೆ ಬಂದು, ವೆಲ್ಕಮ್ ಬ್ಯಾಕ್. ಈವ್ನಿಂಗ್ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಯಾಕಂದರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಅಂದರೆ ಮಳೆ ಅಂದರೆ ಒಂದು 5 ಮಿನಿಟ್ಸ್ ಬರೋದು, ಸ್ಟಾಪ್ ಆಗೋದು. ಸೊ ಈ ರೀತಿ ಆಗೋಯಿತು. ಅಂದರೆ ಹಸುಗಳು ಮನೆಗೆ ಬೇಗ ಹೋದೆ, ಯಾಕಂದರೆ ಕರೆಂಟ್ ತೆಗ್ದುಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಈಗ ಹಾಲು ಕರಿತಾ ಕರಿತಾ ಹಾಗೂ ಕರೆಂಟ್ ಹೋಯಿತು. ಸೊ ಮಳೆ ಬಂತು. ಈಗ ಹಸುಗಳು ಮನೆಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಸೊಳ್ಳೆಗಳು ಸಿಕ್ಕಾಪಟ್ಟೆ ಸೊಳ್ಳೆಗಳಿದೆ. ಸೊ ಸೊಳ್ಳೆದು ಕಡ್ಡಿ ಎಣಿಸ್ಬಿಟ್ಟು ಬಂದು ಬರೋಣ, ಸಗಣಿ ಇಟ್ಟಿದ್ರೆ ಎತ್ತಾಕ್ಬಿಟ್ಟು ಬರೋಣ ಅಂತಂದ್ಬಿಟ್ಟು. ಸೊ ಹಾಗೆ ಹಸುಗಳ ಮನೆ ಕಡೆಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ಮಳೆ ಸ್ಟಾಪ್ ಆಗಿದೆ, ಹಸುಗಳ ಮನೆಗೆ ಬರೋಣ ಅಂತ. ಇನ್ನು ಹೋಗೋದು ಯಪ್ಪ, ಒಂದು 10 ನಿಮಿಷ ಮನೆ ಒಳಗೆ ಬರೋಷ್ಟು ಎಲ್ಲ ಸಗಣಿ ಇಟ್ಟಿರ್ತದೆ. ಹಿಂಗೆ ಇರುತ್ತೆ ನಮ್ಮ ಕೆಲಸಗಳು ನೋಡಿ. ಈಗ ಅದೇ ಸಗಣಿ ಇಟ್ಕೊಂಡು ಕೂತಿದೆ, ಹುಲ್ಲೆಲ್ಲ ಎರ್ಚಿ ಇಟ್ಟಿದೆ. ಈಗ ಇದನ್ನೆಲ್ಲ ಕ್ಲೀನಾಗಿ ಎತ್ತಾಕ್ಬಿಟ್ಟು ಹುಲ್ಗಳೆಲ್ಲ ಗುಡಿಸ್ಬಿಟ್ಟು, ಸೊ ಕಡ್ಡಿ ಸೊಳೆದು ಕಡ್ಡಿ ಅಣಿಸ್ಬಿಟ್ಟು ಹೋಗಬೇಕು. ಮತ್ತು ಒಬ್ಬರು ವ್ಯೂವರು ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಯಾಕೆ ಮಿಷಿನ್ ತೊಗೊಂಡಿಲ್ವಾ ಅಂತ ಕೇಳಿದ್ರು. ಸೊ ಮಿಷಿನ್ ನಮಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ, ಯಾಕಂದರೆ ನಮ್ಮದು ಹಸಿ ಹುಲ್ಲು ಮತ್ತು ಚಿಗರಲ್ಲೇ ನಾವು ಹುಲ್ಲು ಕಟ್ ಮಾಡಿಬಿಡ್ತೀವಿ. ಸೊ ಅದಕ್ಕೋಸ್ಕರಿಂದ ಅವಶ್ಯಕತೆ ಇಲ್ಲ. ಎಲ್ಲ ಹುಲ್ಲೆಲ್ಲ ಚೆಲ್ಕೊ ಕೂತಿದೆ, ಕಡಿಮೆ. ಸೊ ಇದನ್ನೆಲ್ಲ ಎತ್ತಾಕಬೇಕು. ಹಸಿ ಹುಲ್ಲಾಗಿರೋದ್ರಿಂದ ಮಿಷಿನೆಲ್ಲ ಅವಶ್ಯಕತೆ ಇಲ್ಲ. ಸಪೋಸ್ ಏನ ಜಾಸ್ತಿ ಹಸಗಳಿತ್ತು, ಬಲ್ತೋಗಿರೋ ಹುಲ್ಲಿದ್ರೆ ಕಟ್ ಮಾಡಿಬಿಟ್ಟು ಹಾಕೋದಕ್ಕೆ ಓಕೆ. ಅವಾಗ ಹಸಗಳೆಲ್ಲ ತಿಂದ್ಕೊಳತ್ತೆ. ನಮ್ಮದು ಹಸಿಯಾಗಿ ಹುಲ್ಲು ಅಂದರೆ ಚಿಗುರಲ್ಲೇ ಕೂಡಿಬಿಟ್ಟು ಹುಲ್ಲು ಹಾಕೋದ್ರಿಂದ ಅವಶ್ಯಕತೆ ಇಲ್ಲ. ಮತ್ತು ಅದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕು, ಅದಕ್ಕಿಂತ ಒಬ್ರು ಇರಬೇಕು, ಹುಲ್ಲು ತೊಗೊಂಬಂದು ಮಿಷಿನ್ಗೆ ಹಾಕಬೇಕು, ಕಟ್ ಮಾಡಬೇಕು, ಟಬ್ಬಗ್ಗೆ ಹಾಕಿ ಹಸಗಳಿಗೆ ಹಾಕಬೇಕಾಗತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ ಇದೆ. ಸೊ ನನಗಿರೋ ಕೆಲಸದಲ್ಲಿ ನಾನೊಂದು ಬೇಡ ಸ ಅಂದರೆ ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು ಅಷ್ಟೇ ನಾವು ತೊಗೊಂಡಿಲ್ಲ. ಸೊ ನಾನು ಬೀಗರು ಕಮೆಂಟ್ ಹಾಕಿದ್ರು, ಹಾಂ, ಯಾಕಂದರೆ ಹಸಗಳು ತುಂಬಾಕ್ಬಿಟ್ಟಿವೆಲ್ಲ, ಹುಲ್ಲೆಲ್ಲ ಚೆಲ್ಬಿಟ್ಟು ಇಲ್ಲ, ಇದೆಲ್ಲ ತಕ್ಕೊಂಡು ಸಗಣಿ ತಕ್ಕಿಟ್ಟು ಬ್ಲೌಸು ಕಟ್ಟಿಂಗ್ ಇದೆ, ಕಟ್ಟಿಂಗ್ ಮಾಡಬೇಕು. ಸೊ ಇಷ್ಟು ಕೆಲಸ ಇದೆ ಮುಗಿಸ್.
ಸೊ ಫ್ರೆಂಡ್ಸ್, ಈವ್ನಿಂಗ್ ನನ್ನ ಕೆಲಸ ಹಿಂಗಿರುತ್ತೆ. ಹಿಂಗೆ ಮಳೆ ಬರೋದು ನಿಲ್ಲೋದು ಈ ಥರನೇ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಸೊಳ್ಳೆಗಳು, ಏನು ಉಲ್ಲಲ್ಲಿರುವಂಥ ಸೊಳ್ಳೆಗಳೆಲ್ಲ, ಅದು ಕೆಂಪು ಸೊಳ್ಳೆಗಳು, ಅವು ಕಚ್ಚಿದ್ರೆ ತುಂಬ ಇದಾಗುತ್ತೆ, ಅಷ್ಟು ಪೇನ್ ಆಗುತ್ತೆ. ಹಾಲು ಕರೆಯೋಕ್ಕೂ ಸಹ ಆಗೋದಿಲ್ಲ ಕುತ್ಕೊಂಡು, ಸೊ ಅಷ್ಟು ಕಚ್ಚಾಕ್ಬಿಡ್ತವೆ ಹಸುಗಳು. ಈ ಪಾಪ ಹೇಗೆ ತಡೀತವೋ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರ ನಾವು ಹೋಗ್ತಾ ಬರ್ತಾ, ಸೊ ಈ ಥರ ಜಾಸ್ತಿ ಮುತುವರ್ಜಿ ಮಾಡೋದು ಇಸ್ಕೊತೀನಿ. ಸೊ ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನನಗೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.